ನಮಸ್ಕಾರ ರೀ ಗುರುವೇ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023ರ ಈಗಾಗಲೇ ನೋಡ್ಬೋದು WTC ಫೈನಲ್ ಪಂದ್ಯವನ್ನು ಭಾರತ ತಂಡ 209 ರನ್ಗಳಿಂದ ಸೋತಿದ್ದರಿಂದ ಇವಾಗ ಮತ್ತೆ ನಮ್ಮ ರೋಹಿತ್ ಶರ್ಮಾಗೆ ಒಂದು ಕಂಟಕ ಬಂದು ಏನು ಆ ಕಂಟಕ ಇರ್ಬೋದು. ಹಾಗೆಯೇ ವೆಸ್ಟ್ ಇಂಡೀಸ್ ವಿರುದ್ಧ ಸೀರೀಸ್ ಆಡಲು ಮತ್ತೆ ರೆಡಿಯಾಗಿದ್ದಾರೆ ನಮ್ಮ ತಂಡ. T20 ಸ್ಕ್ವಾಡ್ ಯಾವುದು, ಹಾಗೆಯೇ ಒಡೆಯ ಪ್ಲೇಯಿಂಗ್ ಸೃಷ್ಟಿ ಮಾಡಿದ್ದಾರೆ, ಪ್ಲೇಯಿಂಗ್ ಎಲ್ಲ ಯಾರ್ಯಾರಿದ್ದಾರೆ, ಹಾಗೆಯೇ ಇಲ್ಲಿ 5 ಹೊಸ ಮುಖಗಳು ಕಾಣ್ತಾ ಇದ್ದಾವೆ ನಮ್ಮ ಭಾರತ ತಂಡದ ಸೇರ್ಪಡೆ, ಅವು ಯಾರ್ಯಾರು ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಗೆ ಲೈವ್ ಆಗಿ ಬಿಡ್ತಾ ಇರ್ತೀವಿ. ಮೊದಲನೇದಾಗಿ ಇಲ್ಲಿ 5 ಮುಖಗಳಂದರೆ ಇಲ್ಲಿ ಮೊದಲು ಯಶಸ್ವಿ ಜೈಸ್ವಾಲು, ಮೊಹ್ಸಿನ್ ಖಾನು, ರಿಂಕು ಸಿಂಗು ಅದ್ಭುತವಾದಂಥ ಪ್ಲೇಯರು ನಮ್ಮ ತಂಡಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾಗಿ ಮಧುವಾಲ ಕೂಡ ಒಂದು ನಮ್ಮ ತಂಡಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ, 4 ಆಟಗಾರರಾದರು. 5ನೇದಾಗಿ ಇನ್ನೊಬ್ಬ ಸರ್ಫರಾಜ್ ಖಾನ್ ಅವರು, ಟೆಸ್ಟ್ ಸ್ಪೆಷಲಿಸ್ಟ್ ಸರ್ಫರಾಜ್ ಖಾನ್ ಅವರು ಇವಾಗ ನಮ್ಮ ಭಾರತ ತಂಡಕ್ಕೆ ಒಂದು ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಕೂಡ ಬರ್ತಾ ಇದೆ ಇವತ್ತು. ಹಾಗಾಗಿ ಈ 5 ಆಟಗಾರರು ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ನೀವೇನಂತೀರಿ ಸ್ನೇಹಿತರೆ, 5 ಆಟಗಾರರಲ್ಲಿ ಯಾರು ಬೆಸ್ಟ್ ಎಂಬುದು ಕೂಡ ನೀವು ಕಮೆಂಟ್ ಮಾಡಿರಿ. ಹಾಗೆಯೇ ಸ್ನೇಹಿತರೆ, ಇವಾಗ ಮತ್ತೆ ನಮ್ಮ ಭಾರತ ತಂಡ ಮತ್ತೆ ರೆಡಿ ಆಗ್ತಾ ಇದೆ ಟಿ ಟ್ವೆಂಟಿಗೆ. ಒಂದು ಅದ್ಭುತವಂತ ವೆಸ್ಟ್ ಇಂಡೀಸ್ ವಿರುದ್ಧ 5 T20 ಪಂದ್ಯ ಇದೆ, ಅದಕ್ಕಾಗಿ ಕೂಡ ರೆಡಿ ಆಗ್ತಾ ಇದೆ. ಹಾಗಾಗಿ ಇವಾಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಧೋನಿ ಅವರು ನಮ್ಮ ತಂಡಕ್ಕೆ ಕೋಚ್ ಆಗಿ ಬರ್ತಾ ಇದ್ದಾರೆ ಅಂತ ಒಂದು ಸಂದೇಶ ಕೂಡ ಬರ್ತಾ ಇದೆ. ಯಾಕಂದರೆ ದ್ರಾವಿಡ್ ಅವರು ಇವಾಗ ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕ್ರಿಕೆಟ್ ಅವರು ಹೇಳ್ತಾ ಇದ್ದಾರೆ, ದ್ರಾವಿಡ್ ಅವರು ಇವಾಗ ಹೊರಗಡೆ ಹೋಗ್ತಾರೆ, ಕೋಚ್ನಿಂದ ಇಳಿತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರ ಬದಲಿಗೆ ಧೋನಿ ಬಂದರೂ ಬರ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಹಾರ್ದಿಕ್ ಪಾಂಡ್ಯ ಸ್ಪೆಷಲಿಸ್ಟ್ T20 ಸ್ಕ್ವಾಡ್ ಯಾವ ರೀತಿ ಇದೆ ಅಂದರೆ, ಶುಭ್ಮನ್ ಗಿಲ್ಲು, ಯಶಸ್ವಿ ಜೈಸ್ವಾಲು, ಋತುರಾಜ್ ಗಾಯಕ್ವಾಡು, ಈಶಾನ್ ಕಿಶನ್ನು, ಹಾಗೆ ಸೂರ್ಯಕುಮಾರ್ ಯಾದವ್, ರಿಂಕು ಸಿಂಗು, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗ್ತಾರೆ, ಅಕ್ಷರ್ ಪಟೇಲು, ಜಿತೇಶ್ ಶರ್ಮಾ, ರವಿ ಬಿಷ್ಣುವಿ, ಯಜವೇಂದರ್ ಚಹಲ್, ಹರ್ಷದ್ ಸಿಂಗ್ ಸಿಂಗು, ಹಾಗೆಯೇ ಮಧುವಾಲ ಕೂಡ ಇದ್ದಾರೆ, ರಾಣಾ ಕೂಡ ಇದ್ದಾರೆ. ಈ ರೀತಿಯಾಗಿ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಭಾರತ ತಂಡದ T20 ಸ್ಪೆಷಲಿಸ್ಟ್ ಸ್ಕ್ವಾಡು. ಹಾಗೆನಿಸಿದರೆ ಈ ಡೇಂಜರ್ ಆದಂಥ ತಂಡವನ್ನು ಕಟ್ಕೊಂಡಿದ್ದಾರೆ T20ಗೆ. ಹಾಗೆಯೇ ಹಾರ್ದಿಕ್ ಪಾಂಡ್ಯ ನಾಯಕರಾಗಿರ್ತಾರೆ. ಓಡಿಐ ಪಂದ್ಯಕ್ಕೆ ಹೆಸರು ಎಂದಿನಂತೆ ಮತ್ತೆ ನಾಯಕನಾಗಿ ಇಲ್ಲಿ ನಮ್ಮ ಯಾರಿರ್ತಾರೆ, ರೋಹಿತ್ ಶರ್ಮಾ ಇರ್ತಾರೆ. ಅವ್ರ ಜೊತೆ ಇನ್ನೊಬ್ಬ ಆಟಗಾರ ಅಂದರೆ ಶುಭ್ಮನ್ ಗಿಲ್ ಕೂಡ ಇರ್ತಾರೆ, ಅದ್ಭುತವಾದಂಥ ಆಟಗಾರ. ಓಡಿಐ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ 3ನೇ ನಂಬರ್ಗೆ ಬ್ಯಾಟಿಂಗ್ ಆಡ್ತಾರೆ, 4ನೇ ನಂಬರ್ಗೆ ಮತ್ತೆ ರಿಂಕು ಸಿಂಗ್ ಅವರು ಒಂದು ಸೆಲೆಕ್ಟ್ ಆಗಿದ್ದಾರೆ. ಸ್ನೇಹಿತರೆ, ಇವರು ಓಡಿಐ ಪಂದ್ಯಕ್ಕೆ 4ನೇ ನಂಬರ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಒಂದು ರಿಂಕು ಸಿಂಗ್ ಅವರ ಹೆಸರು ಕೇಳ ಬರ್ತಾ ಇದ್ದಾರೆ. ಹಾಗಾಗಿ ಇವ ಭಾರತ ತಂಡಕ್ಕೆ ಹೊಸ ಮುಖ ಇದು, ಯಾಕಂದರೆ ಡೇಂಜರ್ ಆದಂಥ ತಂಡ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಡ್ತಾರೆ. ಹಾಗೆಯೇ 5ನೇ ನಂಬರ್ಗೆ ನಮ್ಮ KL ರಾಹುಲ್ ಕೂಡ ಬರ್ಬೋದು, ಯಾಕಂದರೆ ಇಂಜುರಿಯಿಂದ ಹೊರಗಡೆ ಇದ್ದಾರೆ, ಅವರು ಕೂಡ ಬರ್ಬೋದು. ಸಂಜು ಸ್ಯಾಮ್ಸಂಗ್ ಹೆಸರು ಕೂಡ ಬರ್ತಾ ಇದೆ, ಇಬ್ಬರಲ್ಲಿ ಯಾರಾದರೂ ಆಡೇ ಆಡ್ತಾರೆ. ಸ್ನೇಹಿತರೆ, ಸಂಜು ಸ್ಯಾಮ್ಸಂಗ್ ಅವರು ಫಿಟ್ ಇದ್ದಾರೆ, ಸ್ಯಾಮ್ಸಂಗ್ ಆಡ್ತಾರೆ, KL ರಾಹುಲ್ ಫಿಟ್ ಇದ್ದಾರೆ, KL ರಾಹುಲ್ ಆಡ್ತಾರೆ. ಹಾಗೆಯೇ ಇಲ್ಲಿ ಈ 6ನೇ ನಂಬರ್ಗೆ ನೋಡ್ಬೋದು ನೀವು ಕೂಡ ಇವಾಗ ಹಾರ್ದಿಕ್ ಪಾಂಡ್ಯ ಇದ್ದಾರೆ, 7ನೇ ನಂಬರ್ಗೆ ರವೀಂದ್ರ ಜಡೇಜಾ. 2 ಆಟಗಾರರು ಸೂಪರ್ ಆದಂಥ ಆಲ್ರೌಂಡರ್ ರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ನೋಡ್ಬೋದು ಬಾಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ನಮ್ಮ ಮೊಹಮ್ಮದ್ ಸಿರಾಜು, ಹಾಗೆಯೇ ಇನ್ನೊಬ್ಬ ಸಿರಾಜ್ ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ, ಮತ್ತೊಬ್ಬ ಆಟಗಾರ ಅಂದರೆ ಉಮ್ರಾನ್ ಮಲಿಕ್ ಅವರು ಇವಾಗ ಫಿಟ್ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನೂ ಮಧುವಾಲ, ಅನೇಕ ಆಟಗಾರ ಇದ್ದಾರೆ. ಮಧುವಾಲ ಅದ್ಭುತವಾದಂಥ ಪ್ಲೇಯರ್ಗಳು ಇದ್ದಾರೆ ನಮ್ಮ ತಂಡಕ್ಕೆ, ಹಾಗೆ ಬ್ಯಾಕಪ್ಗಾಗಿ ಯಜವೇಂದ್ರ ಚಹಲ್ ಕೂಡ ಇದ್ದಾರೆ, ಹಾಗೆಯೇ ಅಕ್ಷರ್ ಪಟೇಲ್ ಇದ್ದಾರೆ, ಅದ್ಭುತವಾದಂಥ ಪ್ಲೇಯರ್ಗಳು ನಮ್ಮ ತಂಡದಲ್ಲಿ ಇದ್ದಾರೆ. ಈ ರೀತಿಯಾಗಿ ಒಂದು ಪ್ಲೇಯಿಂಗ್ ಎಲ್ಲವನ್ನು T20ಗೆ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ, ಹಾಗೆಯೇ ಓಡಿಐ ಪಂದ್ಯಕ್ಕೆ ಪ್ಲೇಯಿಂಗ್ ಎಲ್ಲವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಇದರಲ್ಲಿ ಚೇಂಜ್ ಆಗಬೇಕಾಗಿತ್ತು ಎಂಬುದು ಕೂಡ ನೀವು ಕಮೆಂಟ್ ಮಾಡಿರಿ. ಕೋಚ್ ಅಂತೂ ಇವಾಗ ಯಾರಾಗ್ತಾ ಇದ್ದಾರೆ ಅಂದರೆ, ಇವಾಗ ಧೋನಿ ಅವರು ಆಗ್ತಾ ಇದ್ದಾರೆ. ಇಲ್ಲಿ ನಾಯಕ ಟೆಸ್ಟ್ಗೆ ನಾಯಕರು ಯಾರಾಗ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡ್ಬೋದು KL ರಾಹುಲ್ ಹೆಸರು ಕೇಳಬರ್ತಾ ಇದೆ. ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಾಗಿ ರೋಹಿತ್ ಶರ್ಮಾ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ನಾಯಕರಾಗಿ ಹೊರಗಡೆ ಉಳಿತಾ ಇದ್ದಾರೆ. ಇನ್ನೂ 1 ತಿಂಗಳು ಬಾಕಿ ಇದೆ, ಅದಕ್ಕಾಗಿ ನಮ್ಮ KL ರಾಹುಲ್ ಸಟ್ಟಾಗಿ ಅವರಿಗೆ ನಾಯಕರಾಗ್ತಾರೆ ಅಂತ ಒಂದು ಸಂದೇಶ ಕೂಡ ಬರ್ತಾ ಇದೆ. ಏನಂತೀರಿ ಸ್ನೇಹಿತರೆ, KL ರಾಹುಲ್ ನಾಯಕರಾಗಬೇಕಾ ಅಥವಾ ರೋಹಿತ್ ಶರ್ಮಾನೇ ಇರಬೇಕಾ ಎಂಬುದು ಕೂಡ ನೀವು ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ರೀ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಅಲ್ಲಿವರೆಗೂ ಆರಾಮಾಗಿರಿ.